ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚಿತ್ರನಟ ಬಾಲಿವುಡ್ ಬಾದ್ಶಾ KKR ತಂಡದ ಮಾಲೀಕ ಶಾರುಖ್ ಖಾನ್ಗೆ ಗ್ರಾಹಕರ ಆಯೋಗ ದಂಡ ವಿಧಿಸಿದೆ. ಯಾವ್ಯಾವುದೋ ಪ್ರಾಡಕ್ಟ್ಗಳಿಗೆ ಹಣ ಪಡ್ಕೊಂಡು ಜಾಹೀರಾತುಗಳಲ್ಲಿ ಮಾಡೆಲ್ಗಳಾಗಿ ನಟಿಸುವ ನಟರಿಗೆ, ಕ್ರೀಡಾಪಟುಗಳಿಗೆ, ಸೆಲೆಬ್ರಿಟಿಗಳಿಗೆ ಇದೊಂದು ಪಾಠ. ಸೆಲೆಬ್ರಿಟಿಗಳಿಗೆ ಹಣ ಪಡ್ಕೊಂಡು ಜಾಹೀರಾತುಗಳಲ್ಲಿ ಅಭಿನಯಿಸುವ ಮೂಲಕ ಪ್ರಾಡಕ್ಟ್ನ ಕ್ರೆಡಿಬಿಲಿಟಿಯನ್ನು ಅರ್ಥ ಮಾಡಿಕೊಳ್ಳದೆ, ಸತ್ಯಾಸತ್ಯತೆಗಳು ಗೊತ್ತಿಲ್ಲದೆ ಹಣ ಪಡ್ಕೊಂಡು ಜಾಹೀರಾತುಗಳಲ್ಲಿ ನಟಿಸಿ ಗ್ರಾಹಕರನ್ನು ಇನ್ಫ್ಲೂಯೆನ್ಸ್ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಇದು ಒಂಥರ ಎಚ್ಚರಿಕೆಯ ಗಂಟೆಯಾಗಬೇಕಾದಂಥ ತೀರ್ಪು. ಗೆಳೆಯರೆ, ಯುವತಿಯೊಬ್ಬಳು ಶಾರುಖ್ ಖಾನ್ ನಟಿಸಿದ್ದ ಜಾಹೀರಾತೊಂದನ್ನು ನೋಡಿ ಶಾರುಖ್ ಖಾನ್ ಮೇಲಿನ ನಂಬಿಕೆಗೆ ಆ ಪ್ರಾಡಕ್ಟನ್ನು ಖರೀದಿ ಮಾಡಿ ನಾನು ಹಣ ಕಳ್ಕೊಂಡೆ ಅಂತ ಒಂದು ಪ್ರಕರಣವನ್ನು ದಾಖಲಿಸಿದ್ಲು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕ ಆಯೋಗ ಈ ತೀರ್ಪನ್ನು ಕೊಟ್ಟಿದೆ. ಹಾಗಾದರೆ ಏನದು ಪ್ರಕರಣ? ಇದು ಹೇಗೆ ನಟ ನಟಿಯರಿಗೆ, ಸೆಲೆಬ್ರಿಟಿಗಳಿಗೆ ಪಾಠ ಆಗೋದ್ರ ಜೊತೆಗೆ ಕಂಪನಿಗಳಿಗೆ ಕೂಡ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಸಾಮಾನ್ಯವಾಗಿ ಜಾಹೀರಾತುಗಳಲ್ಲಿ ಪ್ರಸಿದ್ಧ ನಟ ನಟಿಯರು, ಕ್ರೀಡಾಪಟುಗಳು ಭಾಗಿಯಾಗ್ತಾ ಇರ್ತಾರೆ. ಅವರ ಫ್ಯಾನ್ ಫಾಲೋಯಿಂಗನ್ನು ಬಳಸ್ಕೊಂಡು ತಮ್ಮ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡಿಕೊಳ್ಳೋ ಸಲುವಾಗಿ ಕಂಪನಿಗಳು ನಟ ನಟಿಯರಿಗೆ, ಕ್ರೀಡಾಪಟುಗಳಿಗೆ, ಇನ್ನಿತರ ಸೆಲೆಬ್ರಿಟಿಗಳಿಗೆ ಕೋಟ್ಯಂತರ ರೂಪಾಯಿ ಸಂಭಾವನೆಯನ್ನು ಕೊಡುತ್ತೆ, ಅವರಿಂದ ಜಾಹೀರಾತನ್ನು ಮಾಡಿಸ್ಕೊಳ್ಳುತ್ತೆ. ಸಾಕಷ್ಟು ಜನ ತಮ್ಮ ನೆಚ್ಚಿನ ನಾಯಕರು, ಕ್ರೀಡಾಪಟುಗಳು ಆ ಪ್ರಾಡಕ್ಟನ್ನು ಇಷ್ಟಪಡ್ತಿದ್ದಾರೆ, ಅವರು ಅದನ್ನು ಬಳಸ್ತಾ ಇದ್ದಾರೆ ಅಂದ್ಕೊಂಡೇ ಅವರ ಮೇಲಿನ ಅಭಿಮಾನಕ್ಕೆ ಈ ಪ್ರಾಡಕ್ಟ್ಗಳನ್ನು ಕೊಂಡುಕೊಳ್ಳೋದು ಇದೆ. ಹಾಗೆಯೇ ಅವರು ರಾಯಭಾರಿಗಳಾಗಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲ ಕಂಪನಿಗಳನ್ನು ಬೆಂಬಲಿಸೋ ಜನನೂ ಇದ್ದಾರೆ. ಹೀಗಾಗಿಯೇ ಕರ್ನಾಟಕದಲ್ಲಿ ಕೂಡ ಆನ್ಲೈನ್ ಗೇಮ್ಗಳ ವಿಚಾರ ಬಂದಾಗ ಸುದೀಪ್ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದು ತೀವ್ರ ವಿರೋಧಕ್ಕೆ ಕಾರಣ ಆಗಿತ್ತು. ಇಲ್ಲಿ ಗೇಮಿಂಗ್ ಆ್ಯಪ್ಗೆ, ಗ್ಯಾಂಬ್ಲಿಂಗ್ ಆ್ಯಪ್ಗೆ ನಟನೊಬ್ಬ ಜಾಹೀರಾತು ಕೊಟ್ಟರೆ ಆತನನ್ನು ಆರಾಧಿಸುವ, ಪ್ರೀತಿಸುವ, ಫಾಲೋ ಮಾಡುವ ಸಾಕಷ್ಟು ಜನ ಪ್ರೇರಣೆಗೆ ಒಳಗಾಗ್ತಾರೆ, ಗ್ಯಾಂಬ್ಲಿಂಗ್ ಮತ್ತು ಗೇಮಿಂಗ್ ಆ್ಯಪ್ಗಳ ಕಡೆಗೆ ಆಕರ್ಷಿತರಾಗ್ತಾರೆ, ಆ ಮೂಲಕ ಅವರ ಬದುಕುಗಳು ಹಾಳಾಗತ್ವೆ ಅನ್ನೋದು ಸಾಕಷ್ಟು ಜನರ ವಾದ ಕೂಡ ಆಗಿತ್ತು. ಗೆಳೆಯರೆ, ಇದೇ ಕಾರಣಕ್ಕಾಗಿಯೇ ನಾವು ಇದುವರೆಗೆ ಯಾವುದೇ ಗೇಮಿಂಗ್ ಆ್ಯಪನ್ನು, ಗ್ಯಾಂಬ್ಲಿಂಗ್ ಆ್ಯಪನ್ನು ನಾವೇ ನಿಂತು ಪ್ರಚಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹಣದ ಆಫರ್ ಇದ್ದರೂ ಕೂಡ ನಾವು ಇಂಥ ಆ್ಯಪ್ಗಳನ್ನು ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಚಾನಲಲ್ಲಿ ನಾವು ಹೇಳಿದ್ವಿ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಆ ಆ್ಯಪ್ಗಳ ಮೋಹಕ್ಕೆ ಬಿದ್ದು ಮೋಸ ಹೋಗಬಾರದು ಅನ್ನೋದು ನಮ್ಮ ಉದ್ದೇಶ. ಇಂಥದ್ದೇ ಒಂದು ಸಾಮಾಜಿಕ ಕಾಳಜಿಯನ್ನು ನಮ್ಮ ನಟ ನಟಿಯರು, ಕ್ರೀಡಾಪಟುಗಳು ಹಾಗೂ ಇನ್ನಿತರ ಸೆಲೆಬ್ರಿಟಿಗಳು ಕೂಡ ಬೆಳೆಸ್ಕೊಂಡು ಬಿಟ್ರೆ ಯಾವ ಸಂಸ್ಥೆಯೂ ಜಾಹೀರಾತಿನ ಮೂಲಕ ಯಾರಿಗೂ ಮೋಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಇವರನ್ನು ನೋಡಿ ನಾವು ಮೋಸ ಹೋದ್ವಿ ಅನ್ನೋ ಆರೋಪ ಆದರೂ ತಪ್ಪುತ್ತೆ. ಈಗ ಅಂಥದ್ದೇ ಒಂದು ಸಮಸ್ಯೆಗೆ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಸಿಲುಕೊಂಡಿದ್ದಾರೆ. ಅವರು ನಟಿಸ್ತಾ ಇರೋ ಸಾಕಷ್ಟು ಜಾಹೀರಾತುಗಳಲ್ಲಿ ಆನ್ಲೈನ್ ಶಿಕ್ಷಣ ಸಂಸ್ಥೆ ಬೈಜೂಸ್ ಕೂಡ ಒಂದು. ಬೈಜೂಸಲ್ಲಿ 10ನೇ ತರಗತಿಯ ಶಿಕ್ಷಣದಿಂದ ಹಿಡಿದು IAS ವರೆಗೂ ಸಾಕಷ್ಟು ಹಂತಗಳಿಗೆ ಕೋಚಿಂಗ್ ಅನ್ನು ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಈ ಬೈಜೂಸ್ನ ರಾಯಭಾರಿಯಾಗಿರೋದು ಶಾರುಖ್ ಖಾನ್. ಅವರು ಶಾರುಖ್ ಖಾನ್ನ ಇಟ್ಕೊಂಡು ತಮ್ಮ ಕೋಚಿಂಗ್ ವಿಷಯಗಳ ಬಗ್ಗೆ ಆಸಕ್ತಿಕರ ಜಾಹೀರಾತುಗಳನ್ನು ಮಾಡ್ತಾರೆ. ಅವು ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗತ್ವೆ. ಹೀಗೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಶಾರುಖ್ ಖಾನ್ ನಟಿಸಿದ್ದ ಜಾಹೀರಾತೊಂದನ್ನು ನೋಡಿ ಮಧ್ಯಪ್ರದೇಶದ ಪ್ರಿಯಾಂಕಾ ದೀಕ್ಷಿತ್ ಅನ್ನೋ ವಿದ್ಯಾರ್ಥಿನಿ ಬೈಜೂಸಲ್ಲಿ IAS ಕೋಚಿಂಗ್ ಪಡೆಯೋದಕ್ಕೆ ಎನ್ರೋಲ್ ಆಗ್ತಾರೆ. ಆಕೆ 2021 January 13 ತಾರೀಕು ಬೈಜೂಸ್ಗೆ ಫೀಸ್ ಕಟ್ಟೋದ್ರ ಮೂಲಕ ಅಡ್ಮಿಷನ್ ಅನ್ನು ತಗೋತಾರೆ. ಬೈಜೂಸ್ ಕಡೆಯಿಂದ ಕ್ಲಾಸುಗಳು ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ ಅನ್ನೋ ರಿಪ್ಲೈ ಕೂಡ ಬರುತ್ತೆ. ಅಂದರೆ January 13 ಅವರು ಹಣ ಕಟ್ತಾರೆ, January 14 ಅವರಿಗೆ IAS ಕೋಚಿಂಗ್ ಕ್ಲಾಸುಗಳು ಪ್ರಾರಂಭ ಆಗಬೇಕಿತ್ತು, ಆದರೆ ಅವತ್ತು ಕ್ಲಾಸ್ ಆರಂಭ ಆಗಲಿಲ್ಲ. ಅಲ್ಲಿ ದಿನಗಳು ಕಳೆದವು, ವಾರಗಳು ಕಳೆದವು, ಆಕೆಗೆ ಕ್ಲಾಸ್ ಅಂತೂ ಶುರು ಆಗಲಿಲ್ಲ. ಹೀಗಾಗಿ ಬೈಜೂಸ್ ವಿರುದ್ಧ ಬೇಸತ್ತ ಆಕೆ January 27, 2021 ಅಂದರೆ 14 ದಿನಗಳ ನಂತರ ತನ್ನ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿ ಅಂತ ಬೈಜೂಸ್ಗೆ ಕೇಳಿದ್ಲು. ಅಲ್ಲಿ ಎಜುಕೇಷನ್ ಕಂಪನಿ ಆಕೆಯ ಅಡ್ಮಿಷನ್ನನ್ನೇನೋ ಕ್ಯಾನ್ಸಲ್ ಮಾಡ್ತು, ಆದರೆ ಆಕೆಗೆ ಹಣವನ್ನು ರೀಫಂಡ್ ಮಾಡೋದಕ್ಕೆ ಹೋಗಲಿಲ್ಲ. ಸಾಕಷ್ಟು ಬಾರಿ ಈ ಬಗ್ಗೆ ಆಕೆ ರಿಕ್ವೆಸ್ಟ್ ಮಾಡಿದರೂ ಕೂಡ ಅಲ್ಲಿ ಯಾವುದೇ ಸಕಾರಾತ್ಮಕ ಉತ್ತರ ಸಿಗಲಿಲ್ಲ. ಹೀಗಾಗಿ ಪ್ರಿಯಾಂಕಾ ದೀಕ್ಷಿತ್ ತನಗಾಗಿರೋ ಸಮಸ್ಯೆಯ ವಿರುದ್ಧ ಗ್ರಾಹಕರ ಆಯೋಗದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದರು. ಇಲ್ಲಿ ಪ್ರಿಯಾಂಕಾ ದೀಕ್ಷಿತ್ ಅವರ ಪರ ವಕೀಲರು ಹೇಳಿರೋ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕಂಪನಿಯ ಸೇವೆಗಳಲ್ಲಿ ಲೋಪ ಉಂಟಾದರೆ, ನಷ್ಟ ಉಂಟಾದರೆ ಅವರು ಆ ಕಂಪನಿಯ ವಿರುದ್ಧ ಹಾಗೂ ಆ ಕಂಪನಿಯ ಜಾಹೀರಾತು ರಾಯಭಾರಿಯ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವಕಾಶ ಇದೆ. ಯಾಕೆಂದರೆ ಒಂದು ಪ್ರಾಡಕ್ಟನ್ನು ನಾನು ಖರೀದಿ ಮಾಡ್ತೀನಿ ಅಂದರೆ ಆ ಪ್ರಾಡಕ್ಟನ್ನು ಯಾರು ಪ್ರಮೋಟ್ ಮಾಡಿದರು
ಅನ್ನೋದನ್ನು ನೋಡಿ ಅವರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿ ಕೂಡ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ ವ್ಯಕ್ತಿ ಕೂಡ ಇಲ್ಲಿ ಆರೋಪಿಯ ಸ್ಥಾನದಲ್ಲಿ ನಿಂತ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಪ್ರಿಯಾಂಕಾ ದೀಕ್ಷಿತ್ ಇಲ್ಲಿ ಬೈಜೂಸ್ ಕಂಪನಿ ಹಾಗೂ ಅದರ ಜಾಹೀರಾತಲ್ಲಿ ನಟಿಸಿದ್ದ ಶಾರುಖ್ ಖಾನ್ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲು ಮಾಡಿದರು. ಹೀಗೆ ಪ್ರಕರಣ ದಾಖಲಾದ ನಂತರ ಕನ್ಸ್ಯೂಮರ್ ಕಮಿಷನ್ ಬೈಜೂಸ್ನ ಅಧಿಕಾರಿಗಳು ಹಾಗೂ ಶಾರುಖ್ ಖಾನ್ಗೆ ನೋಟಿಸ್ ಅನ್ನು ಜಾರಿ ಮಾಡಿತು. ಆದರೆ ಅಲ್ಲಿ ಬೈಜೂಸ್ನಿಂದಲೂ ಯಾರೂ ಬರಲಿಲ್ಲ. ಶಾರುಖ್ ಖಾನ್ ಕೂಡ ಅಲ್ಲಿ ಆಯೋಗದ ವಿಚಾರಣೆಯನ್ನು ಎದುರಿಸೋದಿಕ್ಕೆ ಹೋಗಲಿಲ್ಲ. ಅಲ್ಲದೆ ಆಯೋಗದ ನೋಟಿಸ್ಗೆ ಉತ್ತರ ಕೂಡ ಕೊಡಲಿಲ್ಲ. ಹೀಗಾಗಿ ಆಯೋಗ ಯೂನಿಲ್ಯಾಟ್ರಲ್ ಆಕ್ಷನ್ ಅನ್ನು ತಗೋತಾ ಇರೋದಾಗಿ ಹೇಳಿದೆ. ಅಲ್ಲದೆ ಬೈಜೂಸ್ ಕಂಪನಿ ಗ್ರಾಹಕರನ್ನು ಮಿಸ್ಲೀಡ್ ಮಾಡೋ ಥರದ ಜಾಹೀರಾತನ್ನು ಕೊಟ್ಟಿರೋದಿಲ್ಲಿ ಸಾಬೀತಾಗಿದೆ ಅಂತ ಆಯೋಗ ತಿಳಿಸ್ತಾ ಇದೆ. ಜೊತೆಗೆ ಹಣವನ್ನು ವಾಪಸ್ಸು ಕೊಡ್ತೀವಿ ಅಂತ ಹೇಳಿ ಆನಂತರ ವಾಪಸ್ಸು ಕೊಡದೇ ಇರೋದು ಅನ್ಫೇರ್ ಪ್ರಾಕ್ಟೀಸ್ ಅಂತ ಹೇಳಿರೋ ಆಯೋಗ ಪ್ರಿಯಾಂಕಾ ದೀಕ್ಷಿತ್ಗೆ ಆಕೆ ಕಟ್ಟಿದ ಫೀಸ್ ಹಣವನ್ನು ಬಡ್ಡಿ ಸಮೇತ ಹಿಂತಿರುಗಿಸಬೇಕು, ಹಾಗೆ ಆಕೆಯ ಕೇಸ್ ವೆಚ್ಚವನ್ನು ಕೂಡ ಭರಿಸಬೇಕು ಅಂತ ಬೈಜೂಸ್ ಮತ್ತು ಶಾರುಖ್ ಖಾನ್ಗೆ ತಿಳಿಸಿದೆ. ಈ ಬಗ್ಗೆ ವರದಿಯನ್ನು ಪ್ರಕಟಿಸಿರುವ track.in ಅನ್ನೋ ವೆಬ್ಸೈಟು ಬೈಜೂಸ್ ಸಂಸ್ಥೆ 1.08 ಲಕ್ಷ ರೂಪಾಯಿಗಳನ್ನು ಪ್ರಿಯಾಂಕಾ ದೀಕ್ಷಿತ್ಗೆ ಹಿಂತಿರುಗಿಸಬೇಕು, ಆ ಹಣಕ್ಕೆ ವಾರ್ಷಿಕ 12%ನಷ್ಟು ಬಡ್ಡಿಯನ್ನು ಸೇರಿಸಿಕೊಡಬೇಕು, ಆಕೆಯ ಪ್ರಕರಣದ ಖರ್ಚಿನ ರೂಪದಲ್ಲಿ 5,000 ರೂಪಾಯಿ ಹಣ ಕೊಡಬೇಕು ಮತ್ತು 50,000 ರೂಪಾಯಿಗಳನ್ನು ಆಕೆಯನ್ನು ಮಾನಸಿಕವಾಗಿ ಕಾಡಿದ ಕಾರಣಕ್ಕೆ ಕೊಡಬೇಕು ಅಂತ ತೀರ್ಪಲ್ಲಿ ತಿಳಿಸಿದೆ ಅಂತ ವರದಿ ಮಾಡಿದೆ. ಇಲ್ಲಿ ಗ್ರಾಹಕ ಆಯೋಗ ಈ ಹಣವನ್ನು ಶಾರುಖ್ ಖಾನ್ ಹಾಗೂ ಬೈಜೂಸ್ ಇಬ್ಬರೂ ಭರಿಸಬೇಕು ಅಂತ ಹೇಳಿದೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಶಾರುಖ್ ಖಾನ್ ಕೂಡ ಪಾರ್ಟಿ ಆಗಿರೋದ್ರಿಂದ ಹಣವನ್ನು ಇಬ್ಬರೂ ಕೊಡಬೇಕು ಅಂತ ತೀರ್ಪು ತಿಳಿಸ್ತಾ ಇದೆ. ಈ ಪ್ರಕರಣ ಸಾಕಷ್ಟು ಜನರಿಗೆ ಒಂದು ಪಾಠ ಆಗಿ ಬದಲಾಗಬೇಕು. ಯಾಕೆಂದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಂಪನಿಗಳು ಎಜುಕೇಷನನ್ನು ಮಾರಾಟ ಮಾಡೋದಕ್ಕೆ ನಿಂತಿವೆ. ಸಾಮಾನ್ಯವಾಗಿ ಆಫ್ಲೈನ್ ಕ್ಲಾಸ್ಗಳಲ್ಲಿ 40,000 ರೂಪಾಯಿ ಫೀಸ್ ಇದ್ದರೆ ಆನ್ಲೈನ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿಗೆ ಹಣವನ್ನು ವಸೂಲು ಮಾಡ್ತಾರೆ. ಅಲ್ಲದೆ ಚೈನಾ ವೈರಾಣು ಸಮಸ್ಯೆಯ ಕಾರಣದಿಂದ ವಿದ್ಯಾರ್ಥಿಗಳು ಮನೆಯಲ್ಲೇ ಉಳಿದಿದ್ದ ಸಂದರ್ಭದಲ್ಲಿ ಈ ರೀತಿಯ ಎಜುಕೇಷನ್ ಆ್ಯಪ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಹುಟ್ಟಿಕೊಂಡಿದ್ವು. ಅವರು ಸಾಕಷ್ಟು ವಿಶೇಷವಾದ ತರಬೇತಿಯನ್ನು ನುರಿತ ಶಿಕ್ಷಕರನ್ನು ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಸಾಕಷ್ಟು ಜನರ ಬಳಿ ಹಣ ಕೂಡ ತಗೊಂಡ್ರು. ಒಂದಷ್ಟು ಜನರಿಗೆ ಅಲ್ಲಿ ಅನುಕೂಲನೂ ಆಗಿರಬಹುದು, ಆದರೆ ಅದೇ ಥರ ಈ ರೀತಿಯ ಎಜುಕೇಷನ್ ಆ್ಯಪ್ಗಳಿಂದ ಸಮಸ್ಯೆಗೆ ಒಳಗಾದವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಅಂಥವರಿಗೆ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. ಎಲ್ಲೋ ಕೂತಿರೋ ಕಂಪನಿಗಳಿಂದ ತಮ್ಮ ಹಣವನ್ನು ವಾಪಸ್ಸು ಪಡೆಯೋದು ಹೇಗೆ ಅಂತ ಗೊತ್ತಿಲ್ಲದೆ ವಂಚನೆಗೊಳಗಾದ ಅದೆಷ್ಟೋ ಜನ ತಮ್ಮ ಹಣನ ಮರೆತು ಸುಮ್ಮನಾಗಿದ್ದರು. ಅಂಥವರಿಗೆ ಈಗ ಈ ಪ್ರಿಯಾಂಕಾ ದೀಕ್ಷಿತ್ ಪ್ರಕರಣ ಒಂದು ದಾರಿದೀಪ ಆಗ್ತಾ ಇದೆ. ಇಲ್ಲಿ ಪ್ರಿಯಾಂಕಾ ಗ್ರಾಹಕರ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತೋದರ ಮೂಲಕ ತನಗೆ ಸಂಸ್ಥೆಯೊಂದು ಮಾಡಿದ ಮೋಸವನ್ನು ಹೇಗೆ ಎದುರಿಸಬಹುದು ಅನ್ನೋದನ್ನು ಸಾಕಷ್ಟು ಜನಕ್ಕೆ ತೋರಿಸಿಕೊಟ್ಟಿದ್ದಾರೆ. ಗೆಳೆಯರೆ, ಇದು ಕೇವಲ ಒಂದು ಎಜುಕೇಷನ್ ಆ್ಯಪ್ಗೆ ಮಾತ್ರ ಸಂಬಂಧಿಸಿದ ವಿಷಯ ಅಲ್ಲ. ನಾವು ಸಾಕಷ್ಟು ಬಾರಿ ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಕಂಪನಿಯಿಂದ ಮೋಸ ಆದರೆ ಅದರ ಬಗ್ಗೆ ನಾವು ಏನು ಮಾಡಬೇಕು ಅನ್ನೋದರ ಅರಿವು ಕೂಡ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇರೋದಿಲ್ಲ. ಗ್ರಾಹಕರಿಗೆ ಯಾವುದೇ ರೀತಿಯ ಮೋಸ ಆದರೆ ಅದಕ್ಕೆ ಸರಿಯಾದ ದಾಖಲೆಗಳಿದ್ದರೆ ಆ ಪ್ರಕರಣವನ್ನು ಯಾವುದೇ ವ್ಯಕ್ತಿ ಗ್ರಾಹಕ ಆಯೋಗಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೂ ಅಲ್ಲಿ ನ್ಯಾಯವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಜಾಹೀರಾತಿಗೆ ನೀಡುವ ಕೋಟ್ಯಂತರ ಹಣದ ಕಾರಣದಿಂದ ಕಂಪನಿ ಹೇಳುವ ಎಲ್ಲವನ್ನೂ ಮಾಡುವ ನಟ ನಟಿಯರು, ಕ್ರೀಡಾಪಟುಗಳು, ಸೆಲೆಬ್ರಿಟಿಗಳಿಗೆ ಕೂಡ ಬುದ್ಧಿ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೂಡ ಒಂದು ಆದೇಶವನ್ನು ಹೊರಡಿಸಿದೆ. ನಟ ನಟಿಯರು, ಕ್ರೀಡಾಪಟುಗಳು ಸೇರಿದ ಹಾಗೆ ಯಾವುದೇ ಸೆಲೆಬ್ರಿಟಿ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿರುವ ಜನ ಕೂಡ ಯಾವುದೇ ರೀತಿಯ ಗೇಮಿಂಗ್ ಆ್ಯಪ್ಗಳು, ಗ್ಯಾಂಬ್ಲಿಂಗ್ ಆ್ಯಪ್ಗಳು ಹಾಗೂ ವಂಚನೆಯ ವಾಸನೆ ಇರುವ ಯಾವುದೇ ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವ ಹಾಗಿಲ್ಲ ಅಂತ ಆ ಆದೇಶ ತಿಳಿಸುತ್ತೆ. ಮತ್ತು ಅಂಥ ಜಾಹೀರಾತುಗಳಲ್ಲಿ ಭಾಗವಹಿಸೋದು, ನಂಬಿಕೆಗೆ ಅರ್ಹವಲ್ಲದ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡೋದು, ಆ ಪ್ರಾಡಕ್ಟ್ಗಳ ಹಿನ್ನೆಲೆ ಮುನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವಿದ್ದು ಅಥವಾ ಅರಿವಿಲ್ಲದೆ ತಾವೇ ನಿಂತು ಅವುಗಳನ್ನು ಪ್ರಮೋಟ್ ಮಾಡೋದು ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಅನ್ವಯ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ಆ ಆದೇಶ ತಿಳಿಸ್ತಾ ಇದೆ. ಇದು ಬರೀ ಸೆಲೆಬ್ರಿಟಿಗಳಿಗೆ, ನಟ ನಟಿಯರಿಗೆ ಮಾತ್ರ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡುವ ಚಿಕ್ಕ ಪುಟ್ಟ ಇನ್ಫ್ಲೂಯೆನ್ಷಿಯರ್ಗಳಿಗೆ ಕೂಡ ಇದು ಅನ್ವಯ ಆಗುತ್ತೆ. ಯಾಕೆಂದರೆ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು, ನನಗೂ ಇರಬೇಕು, ನಿಮಗೂ ಇರಬೇಕು, ಅವರಿಗೂ ಇರಬೇಕು, ಮತ್ತೊಬ್ಬರಿಗೂ ಇರಬೇಕು. ಹೀಗಾಗಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಯಾವುದೇ ಅನೆಥಿಕಲ್ ಪ್ರಮೋಷನ್ಗಳನ್ನು ಮಾಡದೇ ಇರೋ ಹಾಗೆ ಇಲ್ಲಿ ನಿರ್ಬಂಧವನ್ನು ವಿಧಿಸ್ತಾ ಇದೆ. ಇನ್ನು ಈ ಪ್ರಕರಣ, ಇಲ್ಲಿ ಗ್ರಾಹಕ ಆಯೋಗದ ತೀರ್ಪೇ ಅಂತಿಮ ಅಂತ ನಾನು ಹೇಳ್ತಾ ಇಲ್ಲ. ಈ ತೀರ್ಪಿನ ವಿರುದ್ಧ ಬೈಜೂಸ್ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆದರೆ ದೊಡ್ಡದೊಂದು ಸಂಸ್ಥೆಯ ವಿರುದ್ಧ
ಶಾರುಖ್ ಖಾನ್ ಅಂತ ನಟ ನಟಿಸಿದ ಜಾಹೀರಾತೊಂದರ ವಿರುದ್ಧ ಪ್ರಿಯಾಂಕಾ ಅನ್ನೋ ಸಾಮಾನ್ಯ ಹುಡುಗಿ ಮೊದಲ ಹೆಜ್ಜೆಯಲ್ಲೇ ಗೆಲುವು ಪಡೆದಿರೋದು ಗ್ರಾಹಕರ ಹಕ್ಕುಗಳ ರಕ್ಷಣೆಗೆ ಇನ್ನೂ ಈ ದೇಶದಲ್ಲಿ ದಾರಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹೀಗಾಗಿ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಇಂತಹ ಸಮಸ್ಯೆಗಳಾಗಿದ್ರೆ ನೀವು ಕೂಡ ಗ್ರಾಹಕ ಆಯೋಗದ ಮೆಟ್ಟಿಲನ್ನು ಏರಬಹುದು. ಇದು ಗೆಳೆಯರೆ, ಶಾರುಖ್ ಖಾನ್ ಹಾಗೂ ಬೈಜೂಸ್ಗೆ ಗ್ರಾಹಕ ನ್ಯಾಯಾಲಯ ದಂಡ ವಿಧಿಸಿರುವ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.